ಕೋಟಗುಡ್ಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ಸುರಕ್ಷತಾಧಿಕಾರಿ ಎನ್ ಸರಸ್ವತಮ್ಮ ವಯೋನಿವೃತ್ತಿ ಇಲಾಖೆಯಿಂದ ಬೀಳ್ಕೊಡುಗೆ ಸಮಾರಂಭ. ಪಾವಗಡ ತಾಲೂಕಿನ ಕೋಟಗುಡ್ಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ಸುರಕ್ಷತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎನ್ ಸರಸ್ವತಮ್ಮ ಅವರು ಶುಕ್ರವಾರದಂದು ವಯೋನಿವೃತ್ತಿ ಪಡೆದ ಹಿನ್ನೆಲೆ ಮಧ್ಯಾಹ್ನ 12:30 ಸಮಯದಲ್ಲಿ ಆರೋಗ್ಯ ಇಲಾಖೆ ಸೇರಿದಂತೆ ಅನೇಕರು ಕೋಟಗುಡ್ಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಬೀಳ್ಕೊಡುಗೆ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪಾವಗಡ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಿ ಕಿರಣ್, ಕೋಟಗುಡ್ಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಲಿಂಗರಾಜು, ಆರೋಗ್ಯ ಇಲಾಖೆಯ ಶ್ಯಾಮಣ್ಣ, ಪ್ರಭಾಮಣಿ, ಚಂದ್ರಶೇಖರ್, ಸುರೇಶ್, ಶ್ರೀನಾಥ್, ಶಿಕ್ಷಕರಾದ ಎ ನಾರಾಯಣಪ್ಪ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ವಯೋನಿವೃತ್ತಿ ಹೊಂದ್ತಾ ಇರ್ತಾರೆ ಅಂತದ್ರಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಇಲಾಖೆಯಿಂದ ಸರಸ್ವತಮ್ಮ ಅವರು ಮತ್ತೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಂಜಿನಪ್ಪ ಮತ್ತೆ ಶಿವಕುಮಾರ್ ಸ್ವಾಮಿ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ, ಅಲ್ಗೂ ಹೋಗ್ಬೇಕು. ಇವರು ನನಗೆ ಸರಸ್ವತಮ್ಮ ಅವರು ಸುಮಾರು 12 ವರ್ಷದಿಂದ ನಾನು ಪಾವಗಡಕ್ಕೆ ಫಸ್ಟ್ ಖಾಸಗಿ ವೃತ್ತಿಗೆ ಬಂದೆ, ಅವಾಗಿಂದ ನನಗೆ ಪರಿಚಯ, 12 ವರ್ಷದಿಂದ ಪರಿಚಯ ಆಗಿಂದ ನಾನು ಚಿರಪರಿಚಿತರಾಗಿ ನಮಗೆ ಮಕ್ಕಳದ ನಮಗೆ ಆಗಲಿ ಒಬ್ಬ ಒಂಥರ ತಮ್ಮನ ಥರ ಅಥವಾ ಮಗನ ಥರ ಕಂಡಿದ್ದಾರೆ ನನ್ನ. ಎಲ್ಲ ರೀತಿಯಲ್ಲೂ ನಮಗೆ ಭಾಳ ಸಹಕಾರ ಕೊಡ್ತಿದ್ರು, ಸಂಘಟನೆಯಲ್ಲಾಗಲಿ ಅಥವಾ ನೌಕರರಿಗೆ ಯಾವುದೇ ನಮ್ಮ ಸಹೋದ್ಯೋಗಿಗಳಿಗೆ ಒಂದು ಮನೋಸ್ಥೈರ್ಯ, ಸಪೋರ್ಟು, ಸಲಹೆ. ಮತ್ತು ನಾನು ಸರ್ಕಾರಿ ನೌಕರ ಸಂಘ ಆಗಬೇಕಾದ ಸಂದರ್ಭದಲ್ಲಿ ನನ್ನ ಬೆನ್ನಿಗೆ ನಿಂತು ನೀನು ನೌಕರ ಸಂಘದ ಅಧ್ಯಕ್ಷ ಆಗಲೇಬೇಕು ಅಂತ ಭಾಳ ಥರ ಧೈರ್ಯ ತುಂಬಿ ಬಿಡಬೇಡ, ನೀನು ಆಗು, ನಿಮಗೆ ಅರ್ಹತೆ ಇದೆ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಪೆರಿಫೆರಿಯಲ್ಲಿ ನಾನು ಇವ್ರ ಜೊತೆ ಅಷ್ಟೇನು ನಾನು ಕೆಲಸ ಮಾಡಿಲ್ಲ, ಬಟ್ ಕೆಲವು ದಿನ ಇವರು ಕೆಲವು ವರ್ಷಗಳು ನಮ್ಮ ತಾಲೂಕು ಆರೋಗ್ಯ ಕಚೇರಿಗಳಲ್ಲಿ. ಇವಾಗ ಯಾರು ಇಲ್ಲ, ಹಂಗೆ ನಮ್ಮ ಪರವಾಗಿ ನಿಂತು ಮಾತಾಡೋಂಥವ್ರು ಯಾರು ಇಲ್ಲ. ನಮ್ಮ ಸಿಸ್ಟರ್ ಇಷ್ಟು ದಿನ ನಿಂತು ಮಾತಾಡಿದ್ದಾರೆ, ಆದರೂ ಸಹ ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ ಇದು ಮಾಡ್ಕೋಬೇಡಿ ಸಿಸ್ಟರ್. ನಮ್ಮ ಸಲಹೆಗಳನ್ನು ನಮ್ಗೇನಾದರೂ ಸಲಹೆ ಬೇಕು ಅಂದಾಗ ಕೊಡಬೇಕು, ಇಷ್ಟನ್ನು ನಾವು ಕೇಳ್ಕೊತ ಇದ್ದೀವಿ. ಅವರ ರಿಟೈರ್ಮೆಂಟ್ ಬೀಳ್ಕೊಡುಗೆ ಅದು ವಯೋನಿವೃತ್ತಿ ಸುಖಕರವಾಗಿರಲಿ, ಆರೋಗ್ಯ ಆಯುಷ್ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಅನ್ಕೊಂತೀನಿ ನನ್ನ ಹೃದಯದಲ್ಲಿ 2 ಗಂಟೆಗೆ ದೇವರು ಹಾಕೊಂತಿದ್ದೀನಿ. ನನ್ನ ಯಾವ ಅಧಿಕಾರಿಗಳು ನನ್ನನ್ನು ಎಲ್ಲ JD ಆಗಿರ್ಬೋದು, DD ಆಗಿರ್ಬೋದು, FWFSR ಆಗಿರ್ಬೋದು, DHO ಸ್ಯಾಂಡರ್ ಆಗಿರ್ಬೋದು, DSO ಆಗಿರೋ ಎಲ್ಲರೂ ನನ್ನ ಏನು ನನ್ನಲ್ಲಿ ಏನಿದೆ ಗೊತ್ತಿಲ್ಲ, ನನಗೆ ಅಷ್ಟು ಮರ್ಯಾದೆಯನ್ನು ನನ್ನ ತುಮಕೂರು ಜಿಲ್ಲೆಯಲ್ಲಿ ಈಗಲೂ ಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಅಧ್ಯಕ್ಷರು ರಮ್ಯಾ ಅಧ್ಯಕ್ಷರಾಗಿದ್ದಾರೆ, ಅವ ಅಧ್ಯಕ್ಷ ಸ್ಥಾನ ಮಾಡಿಸಿದವರು. ನಾನು ನಮ್ಮ ರಮ್ಯಾಗೆ ನಮ್ಮ ಹುಡುಗಿ ಅಂತಲ್ಲ ರಮ್ಯಾನೇ ಬೇಕು ಅಂತ ಹಠ ಮಾಡಿ ಜೂಮ್ ಮೀಟಿಂಗ್ನ ಸೆಲೆಕ್ಟ್ ಮಾಡಿದೆ. ಏಕೆ ಹೀರೆ ಮೇಳ ಅಂದರೆ ರಮ್ಯಾನ ಸೆಲೆಕ್ಟ್ ಮಾಡಿದೆ ನಾನು ಜೂಮ್ ಮೀಟಿಂಗ್ನಲ್ಲಿ. ಅವಾಗ ಕೋವಿಡ್ ಇತ್ತು, ನಾವೆಲ್ಲರೂ ಕಳೆದು ಮಾಡಂಗಿರಲಿಲ್ಲ, ಅವ ರಮ್ಯಾನ ಅಧ್ಯಕ್ಷ ಮಾಡಿದೆ. ನಾನು ಪ್ರಧಾನ ಕಾರ್ಯದರ್ಶಿ ಆದೆ, ಎಲ್ಲ ಆದೆ. ಆದರೂ ನನ್ನ ಈಗ ಇನ್ನೊಂದು ಹೇಳಬೇಕಂತ ಇಲ್ಲಿದ್ದು ನನ್ನ ಆಶಾ ಕಾರ್ಯಕರ್ತೆಯರು ಪಿಲ್ಲರ್ಸ್ ಅಂದರೂ ತಪ್ಪಿಲ್ಲ. ನನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬುನಾದಿಗಳು ರುವಾರಿಗಳವರು, ಯಾಕೆಂದರೆ ನಾವು PSUಗಳು HAಗಳು ಮೊದಲು ನಮಗೆ ತುಂಬ ಕೆಲಸ ಮಾಡ್ತಾ ಇದ್ವಿ. ಈಗ ಅವ್ರು ಬಂದಾಗಿಂದ, ನಮ್ಮ ಆಶಾ ಕಾರ್ಯಕರ್ತರು ಬಂದಾಗಿಂದ ನಮಗೆ ಸ್ವಲ್ಪ ರಿಪೋರ್ಟ್ಸ್ಗಳು ಅವರೇ ಮಾಡಿ ತಂದುಕೊಡ್ತಿದ್ರೆ ನಾವೆಲ್ಲ ಟ್ಯಾಲಿ ಮಾಡ್ಕೊತಿದ್ವಿ ಸಬ್ಸೈಡ್ ವೈಸು. ಅವ್ರಿಗೆಲ್ಲರಿಗೂ ನನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೇ ಥರ ಮುಂದುವರಿಬೇಕು, ನನ್ನ ಆರೋಗ್ಯ ಕೇಂದ್ರ ಕುಂಠಿತವಾಗಬಾರ್ದು. ನನಗೆ ಈ ಆರೋಗ್ಯ ಕೇಂದ್ರ ಕುಂಠಿತವಾದರೆ ನಾನೇ ಕುಂಠಿತವಾದಂಗೆ ಅಂತ ನಾನು ಹೇಳ್ತಾ ಇದ್ದೀನಿ.